ನಿಮಗೆ ಇಂಪಾರ್ಟೆಂಟ್ ಇರ್ತದೆ, ಯಾರೋ ಒಬ್ಬರು ಫೋಟೋ ಕಳಿಸಿರ್ತಾರೆ, ಏದೋ ಒಂದು ಮೆಸೇಜ್ ಬಂದೇ ಇರುತ್ತೆ. ನಮ್ಮ ದೇಶಪಾಂಡೆ ಫೌಂಡೇಶನ್ ಅಲ್ಲಿ ಇದ್ದಾರೆ, ಅರ್ಧ ಕೆಲಸ ವಾಟ್ಸ್ಆಪ್ ನಲ್ಲಿ ಕೋಆರ್ಡಿನೇಟ್ ಮಾಡೋದು ಅವ್ರು. ಅವರೇ ನಾವು ವಾಟ್ಸ್ಆಪ್ ಇಲ್ಲದೆ ನೀವು ಕೆಲಸ ಮಾಡಿ ಹೇಳಿದೋಮ್ನ ನಮ್ಮ ಕಾಮನ್ ಸೆನ್ಸ್ ಇಲ್ಲ ಅಂತ ಅರ್ಥ. ಐ ಆಮ್ ಆಸ್ಕಿಂಗ್ ಯು, ಪ್ಲೀಸ್ ಟೇಕ್ ಎ ರೆಸೊಲ್ಯೂಷನ್ ಟು ಯುವರ್ ಸೆಲ್ಫ್. ಐ ವಿಲ್ ಯೂಸ್ ಮೈ ವಾಟ್ಸ್ಆಪ್ ಓನ್ಲಿ ಒನ್ಸ್ ಅ ಡೇ, ಮಾರ್ನಿಂಗೋ ಈವ್ನಿಂಗೋ ತಮ್ದು. ಫೇಸ್ಬುಕ್ ಒನ್ಸ್ ಅ ಡೇ, ನೆಕ್ಸ್ಟ್ 10 ದಿವಸ ಮಾತ್ರ, ಜಾಸ್ತಿ ಇಲ್ಲ 10 ಡೇಸ್ ಒಂದು ಪ್ರಯತ್ನ ಮಾಡೋಣ. ಐ ವಿಲ್ ಯೂಸ್ ಫೇಸ್ಬುಕ್ ಓನ್ಲಿ ಒನ್ಸ್ ಅ ಡೇ. ಆಮೇಲೆ ಆದಷ್ಟು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರಲ್ಲಿ ನಾನು ಮಾತಾಡಲ್ಲ. ನಮಗೂ ನಾವೇನ್ ಮಾಡಿದೀವಿ ಇಂಪಾರ್ಟೆಂಟ್ ಅಲ್ಲ. ಯು ಸೀ, ನಾವೇನ್ ಮಾಡಿದೀವಿ, ವಿ ಡೋಂಟ್ ಕೇರ್. ವಿ ಆರ್ ಆಲ್ವೇಸ್ ಬಾದರ್ಡ್ ಅಬೌಟ್ ದಿ ಅದರ್ ಫೆಲೋ. ನಮ್ಮ ಬಗ್ಗೆ ನಮಗೆ ಚಿಂತನೆಯೇ ಇಲ್ಲ, ಇನ್ನೊಬ್ಬ ಏನ್ ಮಾಡ್ತಾ ಇದ್ದಾನೆ, ದಟ್ ಇಸ್ ಅ ಮೇನ್ ಪ್ರಾಬ್ಲಮ್. ಅವನ ಬಗ್ಗೆ ಒಂದು 10 ದಿವಸಕ್ಕೆ ಒಂದು ಪ್ರಾಮಿಸು, ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋದು. ಡೈಲಿ 5 ಇಶ್ಯೂಸ್, ಪಾಸಿಟಿವ್ ಇಶ್ಯೂಸ್ ಓದ್ತೀನಿ, ಮಾತಾಡ್ತೀನಿ, ತಿಳ್ಕೊಳ್ತೀನಿ. 5 ವಿಷಯ ಒಳ್ಳೆಯದು. ಅವ್ರು ಹೇಳುವಾಗ ಬುಕ್ ಓದೋದಿರ್ಬೋದು, ಒಳ್ಳೆಯ ಟಿವಿದಲ್ಲಿ ಕೂಡ ಒಳ್ಳೆಯದು ಎಷ್ಟೋ ಬರ್ತಾ ಇದೆ, ಅದು ನೋಡ್ಬೋದು. ಕೆಲವು ಫ್ರೆಂಡ್ಸ್ ಅಲ್ಲಿ ನೀವು ಮಾತಾಡಿದ್ರೆ ಒಳ್ಳೆಯದು ಮಾತ್ರ ಮಾತಾಡ್ತಾರೆ, ಆ ಫ್ರೆಂಡ್ಸ್ಗೆ ಮಾತ್ರ ಕಾಲ್ ಮಾಡ್ತೀನಿ. 5 ಥಿಂಗ್ಸ್ ಒಂದು ಡೈರಿದಲ್ಲಿ ಬರೆಯೋಣ. ಇವತ್ತು ವಾಟ್ಸಪ್ ಬೆಳಗ್ಗೆ 8 ಗಂಟೆಯಲ್ಲಿರಂದು 8:20 ವಾಟ್ಸಪ್, ಸೂಪರ್. ನೆಕ್ಸ್ಟ್ 10 ಡೇಸ್ ಫೇಸ್ಬುಕ್ ಸಾಯಂಕಾಲ 6 ಗಂಟೆಯಲ್ಲಿರಂದು 6:15 ಫೇಸ್ಬುಕ್. ಎಸ್, ತಾವು ಹೋಗಿ ಏನೇನು ಹಾಕ್ಬೇಕೋ ಎಲ್ಲ ಹಾಕ್ಬಿಡಿ, ಇಂಡಿಯಾ ಪಾಕಿಸ್ತಾನ್ ಬಗ್ಗೆ, ನಮ್ಮ ಮೋದಿ ಸಾಹೇಬರ ಬಗ್ಗೆ ಎಲ್ಲ ತಾವು ಹಾಕ್ಬಿಡಿ, ಏನು ತೊಂದರೆ ಇಲ್ಲ, 15 ಮಿನಿಟ್ಸ್ ಮಾತ್ರ. ನೆಕ್ಸ್ಟು 5 ಒಳ್ಳೆಯ ವಿಷಯ ತಿಳ್ಕೊಂಡಿದ್ದೀನಿ, ಅದು 5 ವಿಷಯ ತಾವು ಬರಿಬೇಕು. ತಾಳ್ಮೆ ಬಗ್ಗೆ ತಿಳ್ಕೊಂಡಿದ್ದೀನಿ, ಹಾರ್ಡ್ ವರ್ಕ್ ಬಗ್ಗೆ ತಿಳ್ಕೊಂಡಿದ್ದೀನಿ, ಒಳ್ಳೆಯದಾಗಿ ಇರಬೇಕಂತ ತಿಳ್ಕೊಂಡಿದ್ದೀನಿ. 5 ವಿಷಯ ನನ್ನ ಪ್ರಕಾರ 10 ಡೇಸ್ ಒಂದು ಟೆಸ್ಟ್ ಥರ ಮಾಡೋಣ. ಯಾರೆಲ್ಲ ಪಾಸ್ ಆಗ್ತಿರೋ ಬಹುಶಃ ಅವರು ಮಾತ್ರ ಈ ಸ್ಟೇಜ್ ಮೇಲೆ ನೆಕ್ಸ್ಟ್ ಇಯರ್ ಬರ್ತೀರ, ನನಗೆ ಅದರಲ್ಲಿ ಭಾಳ ಗ್ಯಾರಂಟಿ ಇದೆ, ನಂಬಿಕೆ ಇದೆ.